ಮುಸ್ತರ ಮತ್ತು ಗುರುಗಳಾದ ದೊಡ್ಡ ಗುರುಗಳು ಅವರ ಪೂಜಾ ಕಾರ್ಯಗಳು ಮತ್ತು ಜಯ ಮಹೇಶ್ವರ ಗುರುಗಳು ಮತ್ತು ಸಾಯಿಬಾಬಾ ಗುರುಗಳಿಗೆ ಪಾದಗಳಲ್ಲಿ ನಾವು ನಮಸ್ಕಾರ ಮಾಡ್ತಾ ಈ ಒಂದು ಪ್ರಸ್ತುತ ಮಾಡ್ತಾ ಇದ್ದೀವಿ. ಒಂದೇನಂದರೆ ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸಂಘ ಸಂಘಟನೆ ಹಾಗೂ ಕೊಳಗೇರಿ ನಿವಾಸಿಗಳ ಪರವಾಗಿ ಮತ್ತು ಮಹಿಳಾ ವಿವಿಧ ಸಂಘಟನೆಯ ಮಹಿಳೆಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಪ್ರಸ್ತುತಗಳನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನು ಅಂದರೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು ಹಾಗೂ ಲಿಂಗಾಯತ್ ಕರ್ನಾಟಕದ ವೀರಶೈಲ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮಾನ್ಯ ಅವರಿಗೆ ಅವರು ಮಾಡಿದಂಥ ನಗರದಲ್ಲಿ ಕೆಲಸಗಳನ್ನು ನಾವು ಹೇಳಬೇಕಾಗಿದೆ, ನಾನು ಹೇಳಲೇಬೇಕಾಗಿದೆ. ಯಾಕಂದರೆ ಎಲ್ಲರೂ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಆರಿಸಿ ಬಂದಾಗಿಂದು ಇವತ್ತಿನವರೆಗೂ ಒಂದು ದಿವಸನ ಕೊಟ್ಟಿಲ್ಲ. ಬೆಳಗು ರಾತ್ರಿಯಿಂದ ಬೆಳಗ್ಗೆ 5 ಗಂಟೆ ಮಟ್ಟನು ಎಲ್ಲ ರೈತರ ಜೊತೆಗೆ ಮಾತಾಡಿ, ಹಳ್ಳಿಗಳೆಲ್ಲ ಕರೆದು ಅವ್ರ ಜೊತೆಗೆ ಮಾತಾಡಿ, ಅವ್ರ ಚರ್ಚೆ ಸಮಸ್ಯೆಗಳನ್ನು ಕೂಡಿ ತಮ್ಮ ಪ್ರಾಣದ ಲಕ್ಷದೆ ಅವ್ರ ಜನಗಳ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಈಗ ಏನಾಗೈತೆ ಅಂದರೆ ಅವರ ಮನೆತನ, ಅವರ ಕಾಶ್ಯಪ್ಪನವ್ರ ಮನೆತನ ಪರ್ಫೆಕ್ಟಾಗಿ ಕಾಂಗ್ರೆಸ್ ಪಕ್ಷದಲ್ಲಿನೇ ಅವರು ಇದ್ದು ಈವರೆಗೂ ಅವರ ತಂದೆಯವರಾದ ಎಸ್ ಆರ್ ಕಾಶ್ಯಪ್ಪನವರು ಅವರು ಈ ಪಕ್ಷಕ್ಕಾಗಿ ಸಾಕಷ್ಟು ದುಡಿದು ಆಮೇಲೆ ಯಾಕೆ ಹೆಂಗೆ ದುಡಿತಾರೆ ಅಂದ್ರೆ ಪ್ರತಿಯೊಂದು ದಿನದಲ್ಲಿದ್ದರೂ ಬಡವರು ಗುಡಿಸಲುಗಳಿಗೆ ಹೋದರು. ಆ ಗುಡಿಸಲುಗಳಿಗೆ ಹೋಗಿ ಅವರ ಸಮಸ್ಯೆಗಳನ್ನು ನೋಡಿ ಇವತ್ತು ನಮ್ಮ ಇಳಕಲ್ ನಗರದಲ್ಲಿರುವ 15 ಕೊಳಚೆ ಪ್ರದೇಶವನ್ನು ಕ್ರಿಯೆಟ್ ಘೋಷಣೆ ಮಾಡೋದ್ರಲ್ಲಿ ನಂಬರ್ 1 ಅವರು ಮಾಡಿದರು. ಅದರಂತೆ ಇಳಕಲ್ ನಗರದಲ್ಲಿ ಸಾಕಷ್ಟು ಒಳಚರಂಡಿ ಕೆಲಸ ಯಾವುದೇ ಇರುವಂತಹ ಕೆಲಸ ಮಾಡಿದರು. ಆಮೇಲೆ ಸ್ಟೇಡಿಯಂ ಕೆಲಸ ಮಾಡಿದ್ರು, ಹುಡುಗನ ಸ್ಟೇಡಿಯಂ ಕೆಲಸ ಮಾಡಿದ್ರು ಮಾಡಿಕೊಟ್ರು, ಆಮೇಲೆ ಬಸ್ ಡಿಪೋ ಕೆಲಸ ಮಾಡಿಕೊಟ್ರು. ಆದ್ದರಿಂದ ಇಳಕಲ್ಲ ಸಾಕಷ್ಟು ನೀರುಗಳನ್ನ ಕೂಡ ಇದನ್ನ ಧನೂರ್ಲಿಂದ ನೀರನ್ನ ಇಳಕಲ್ಲಿಗೆ ತಗೊಂಡು ಹುಡುಗನ ಇಳಕಲ್ಲಿ ತಂದುಕೊಟ್ರು. ಇಂಥ ಬರುವಂತ ಎಲ್ಲ ದೊಡ್ಡ ದೊಡ್ಡ ಕೆಲಸ ಮಾಡಿ ಜೊತೆಗೆ ಕೊಳಗೇರಿ ನಿವಾಸಿಗಳಿಗೆ ಇಳಕಲ್ ನಗರದಲ್ಲಿ ಎಲ್ಲಿ ಅದ ಯಾವ ಸ್ಲಮ್ನ ಕ್ರಿಯೇಟ್ ಘೋಷಣೆ ಮಾಡಿದವರೆ ಸಂಘಟನೆ ಜೊತೆಗೆ ಆಮೇಲೆ ಆ ಏರಿಯಾದಲ್ಲಿ ಇವತ್ತು ಎಲ್ಲರೂ ಆರಾಮಾಗಿ ಅದಾರ, ಎಲ್ಲ ಕೊಳಗೇರಿ ನಿವಾಸಿಗಳು ಮನೆ ಕಟ್ಕೊಂಡು ಆರಾಮಾಗಿ ಅದಾರ ಅಂದ್ರೆ ಅದಕ್ಕೆ ಕಾಶ್ಯಪ್ಪನವರ ಕಾರಣ, ಎಸ್ಆರ್ ಕಾಶ್ಯಪ್ಪನವರ ಕಾರಣ. ಅವ್ರು ಏನ್ ಮಾಡಿದ್ರು, ಪ್ರತಿಯೊಂದು ಗುಣಸಲುಗಳನ್ನ ಬಂದು ಹಕ್ಕುಪತ್ರ ಕೊಡುವಂತ ಏನು ಸಂಘಟನೆಯಿಂದ ಅವ್ರಿಗೆ ಒಂದು ಮನವಿ ಕೊಟ್ಟಿದ್ವಿ ಇದ್ದಲ್ಲೇ ಮನೆ ಕಟ್ಟಬೇಕಂತೇಳಿ. ಅದಕ್ಕಂತಾನೆ ಅದರಂತೆ ಅವ್ರಿಗೆ ಎಲ್ಲಾ ಪ್ರಜೆ ಪ್ರದೇಶದಲ್ಲಿ ಇದ್ದಲ್ಲಿ ಮನೆ ಕಟ್ಟಿದಂತ ಹೇಗರಿಗೆ ಅವ್ರಿಗೆ ಎಸ್ ಆರ್ ಕಾಶ್ಯಪ್ಪನವ್ರಿಗೆ ಬರ್ತಿದ್ವಿ. ಯಾಕಂದ್ರೆ ಎಲ್ಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೆ ನೋಡಿ ಇದ್ದಲ್ಲೇ ಮನೆ ಕಟ್ಟಿದ್ದು ಅದು ಕರ್ನಾಟಕದಾಗ ಇಳಕಲ್ ನಗರದ ಕೊಳಚೆ ಪ್ರದೇಶದಲ್ಲಿ 16 ಕೊಳಚೆ ಪ್ರದೇಶದಲ್ಲಿ ಇದ್ದಲ್ಲಿ ಮನೆ ಕಟ್ಟಿದ್ದಾರೆ. ಇಂಥ ಒಂದು ಶೂರರಾಗಿ ಕೆಲಸ ಮಾಡಿದವರು ಒಮ್ಮೆ ಅವರು ಸಣ್ಣ ಕೈಗಾರಿಕಾ ಸಚಿವರಾಗಿ ಬಂದ ಮೇಲೆ ಫಸ್ಟ್ ಕೆಲಸ ಏನ್ ಮಾಡಿದ್ರಂತ ಒಂದು ಗುಡಿಸಲಲ್ಲಿ ನಾವು ಒಂದು ಆಫೀಸ್ ಮಾಡಿದ್ವಿ ಉಡಲ ಸಂಗಮ ಕಾಲೇಜಿಗೆ. ಅಲ್ಲೇ ಬಂದು ತಮ್ಮ ಕಾರನ್ನ ತಗೊಂಬಂದು ಲಿಸ್ಟ್ ಕಾರನ್ನ ತಗೊಂಬಂದು ಆ ಉದ್ಘಾಟನೆ ಮಾಡಿದ್ರು. ಅಂತ ಒಂದು ವೀರನಾಯಕ ಅವರು, ಬಡವರ ಬಗ್ಗೆ ಅಂತಃಕರಣ ಇರುವಂತಹ ವೀರನಾಯಕ ಅವ್ರ ಇದ್ದ ಮೇಲೆ ಅವ್ರು ಹೇಳಿದ್ರು ನಮ್ಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ಕೊಡಗಿನ ನಿವಾಸಿಗಳ ಸಹಿತ ಸಂಘಟನೆ ಇದೆ ಅಂತ ಹೇಳಿದವರು ಈ ಕರ್ನಾಟಕ ರಾಜ್ಯದಲ್ಲಿ ಯಾರ ಸಚಿವರಾಗಿದ್ದರೆ ಅವರೊಬ್ಬರೇ ಕಾಶ್ಯಪ್ಪ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರೇ, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರೇ, ನಮ್ಮ ಅಭಿವೃದ್ಧಿ ಅಧಿಕಾರರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ನೀಡಲು ವಿನಂತಿಸುತ್ತೇವೆ ಅಂತ ಎಲ್ಲ ಸಂಘಟನೆ ಮಹಿಳೆಯರು ಆಗ್ರಹಿಸುತ್ತೇವೆ. ಗೌರಮ್ಮ ಕಾಶ್ಯಪ್ಪನವರು, ಗೌರಮ್ಮ ಕಾಶ್ಯಪ್ಪನವರು ಶಾಸಕರಾದಾಗ ಅವರ ಅನುಕಂಪ ಓಟಾಗಿ ಶಾಸಕರಾದ್ರು. ಶಾಸಕರಾದ್ಮೇಲೆ ಏನ್ ಮಾಡಿದ್ರು ಅಂದ್ರೆ ಈ ತೆಂಪು ಪ್ರದೇಶದಲ್ಲಿ ಬ್ಲಡ್ನಲ್ಲಿ ನೀರು ಹುಡುಕಿ ಹೋಗುವಂತ ಮನೆಗಳನ್ನ ಸರ್ವೆ ಮಾಡಿಸಿ ಪತ್ರಕರ್ತರೆಲ್ಲ ಕರೆದು ಸರ್ಕಾರದ ಮುಂತಂದು ಇವತ್ತು ಆದಿ ಬಸವಣ್ಣ 500 ಮನೆ ಅದಾವ ಅಂತ ಅದು ಗೌರಮ್ಮ ಕಾಶ್ಯಪ್ಪನವರು ಬಿಡುಗಡೆ ಮಾಡಿಸಿರೋದು. ಅಲ್ಲಿ ಕಟ್ಸಿರೋದು ಅವರೇ ಇದೆ, ಯಾರೂ ಅಲ್ಲ. ಆದಾಗ ಆ 500 ಆದಿ ಮನಿ ಆದಿ ಬಸವಣ್ಣ ಮನೆಗಳ 500 ಕಟ್ಟಬೇಕಾದ್ರೆ ಅದು ಗೌರಮ್ಮ ಕಾಶ್ಯಪ್ಪನವರು. ಹಲವಾರು ತೆಗ್ಗನೆ ಇರುವಂತ ಶಂಕರ್ ಭಾಷೆ ಇರ್ಬೋದು, ತೆಗ್ಗನೆ ಇರುವ ಹಣದಾಗಿರೋರು, ಶಿವಗಂಗಾ ಕ್ಷೇತ್ರ ಹಣದಾಗಿರೋದು, ವಿನಾಯಕ ನಗರ 2 ಬಾರಿ
ಸ್ಲಮ್ನಾಗಿರುವಂತ ನೀರ್ನೇ ಹೋಗಾಕತ್ತಿದ್ರ ಅವ್ರನ್ನೆಲ್ಲ ಬ್ಲಡ್ ಟ್ಯಾಂಕ್ ಇಲ್ದವ್ರಿಗೆ ಮನೆ ಕಟ್ಟಿಸಿ ಅವ್ರನ್ನ ಇರುವಂತ ಗೌರಮ್ಮ ಕಾಶೆಂಟ್ರವರು ತಮ್ಮ ಶಾಸಕರು ಇದ್ದಾಗ ಇಂಥ ಒಳ್ಳೆ ಒಳ್ಳೆ ಕೆಲಸ ಅವರು ಬಡವರ ಕೆಲಸನೇ ಮಾಡಿದ್ರು ಮಾಡಿ ಇನ್ನೂ ಹಲವಾರು ಕೆಲಸಗಳನ್ನ ಮಾಡುವಾಗ ತಿರ್ಗಾ ಅವ್ರು ಇಲೆಕ್ಷನ್ ಬಂತು ಚುನಾವಣೆ ಬಂತು ತಿರ್ಗಾ ಅಲ್ಲೇ ವಿಜಯಾನಂದ ಕಾಶೆಂಟ್ರವರು ಅನಾಯಾಸವಾಗಿ ಮತ್ತೊಮ್ಮೆ ಇವ್ರು ಬಂದರು ಇವರು ಬಂದ್ಮೇಲೆ ಎಷ್ಟು ಕೆಲಸ ಮಾಡಿದ್ರು ಅಂದ್ರೆ ಅದು ಹೇಳಬಾರ್ದು ಅದು ಇಳ್ಕೊಂಡಾಗ ಹುಲಿ ಯಾಕಂತ ಹೆಂಗ್ ಹೇಳ್ತಾ ಇದ್ದೀನಿ ಅಂದ್ರೆ ಆ ಹುಲಿನ ತಡ್ಕೊಳ್ಳೋರು ಯಾರು ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರು ಅವಾಗ ಸ್ಕೂಲ್ಗಳು ಆಮೇಲೆ ಬಡವರಿಗೆ ಹಕ್ಕು ಪತ್ರ ಕೊಡೋದ್ರಾಗ ಎಲ್ಲಾ ವಿಷಯದಾಗೂ ಧೀರರು ಒಂದು ಎರಡು ಅಲ್ಲ ಅವಾಗಲೂ ಕೋಟಿ ಗಟ್ಟಲೆ ರೊಕ್ಕ ಖರ್ಚು ಮಾಡಿ ಅವರು ಸರ್ಕಾರದಿಂದ ತಗೊಂಡ್ಬಂದು ಎಲ್ಲಾ ಬಡವರಿಗೆ ಕೆಲಸ ಮಾಡಿದ ಅಂಗನವಾಡಿ ಇರ್ಬೋದು ಮನೆಗಳಿರ್ಬೋದು ಹಕ್ಕು ಪತ್ರ ಕಾರ್ಯಕ್ರಮ ಇರ್ಬೋದು ಇಂಥವೆಲ್ಲ ನಗರದಲ್ಲಿರುವಂತ ಕಾಂಟ್ರಾಕ್ಟರ್ ರೋಡ್ ಇರ್ಬೋದು ಡ್ರೈನೇಜ್ ಇರ್ಬೋದು ಸಾಕಷ್ಟು ನಗರ ಬಡವರಿಗೆ ಅಲ್ಲ ನಗರವಾಸಿ ಬಡವರಿಗೆ ಶ್ರೀಮಂತರಿಗೆ ನಗರ ಒಳಗೆ ಎಲ್ಲರಿಗೆ ಅವರು ಕೆಲಸ ಮಾಡಿದ್ದಾರೆ ಜಾತಿ ಮತ ಭೇದ ಇಲ್ಲದ ಕೆಲಸ ಮಾಡಿದ್ದಾರೆ ಆಮೇಲೆ ಅವ್ರಿಗೆ ಯಾರು ಅವ್ರ ಎಂತ ಗುಣ ಅಂದ್ರೆ ಏನಂತ ಕಾಶಪ್ಪನವ್ರು ಎಂತ ಗುಣ ಅಂದ್ರೆ ನಗರದಲ್ಲಿ ಯಾರು ಅವ್ರಿಗೆ ದೋಷ ಮಾಡಿದ್ದೀನಿ ಅವ್ರ ಮೊದಲು ಅವ್ನು ಕರೆದು ಅವ್ರ ತಂದೆಯವರು ಅದನ್ನೇ ಆ ವಿಜಯಾನಂದ್ರು ಅದೇ ಫಸ್ಟ್ ಅವ್ರಿಗೆ ಕರೆದು ಬರಪ್ಪ ನಿಮ್ಗೆ ಏನೈತಿ ಅಂತ ಹೇಳಿ ಮಾಡುವಂತ ವ್ಯಕ್ತಿ ನಾವು ಎಲ್ಲಿ ಹುಡುಕೊಂಡು ಹೋದ್ರು ಅಂತ ಅವ್ರು ಸಿಗಂಗಿಲ್ಲ ಅವ್ರ ಮಧ್ಯಾಹ್ನದೊಳಗ ಅದಕ್ಕೆ ಅವ್ರು ಏನ್ ಮಾಡಿದಾರೆ ಸಾಕಷ್ಟು ಕೆಲಸಗಳನ್ನ ಮಾಡಿದಾರಂತ ನಾ ಹೇಳಾಕತ್ತೀವಿ ಅದನ್ನ ಕೆಲವು ಮಂದಿ ಮಾಡೇ ಇಲ್ಲ ಅಂತ ಹೇಳ್ತಾರ ಅಂದ್ರೆ ಅವ್ರು ತಿಳ್ಕೊಬೇಕಾಗ ಅವ್ರು ತಿಳ್ಕೊಬೇಕು ಇವತ್ತು ವಿಜಯಾನಂದ ಅವರು ಶಾಸಕರು ಇಳ್ಕಲ್ಲಿ ತಂದು 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 ಅಂತ ತನ್ನ ಮನೆಯನ್ನು ನೋಡ್ಲಾರ್ದಾಗ ತಾವು ಜನಗಳನ್ನ ನೋಡ್ತಾ ಇದ್ದಾರೆ ಅವರು ಜನಗಳನ್ನ ಬೆಳೆಸ್ತಾ ಇದ್ದಾರೆ ಜನಕ್ಕೆ ಇವತ್ತ ವಿಜಯಾನಂದ ಕಾಶಪ್ಪನವರು ಇವತ್ತಂತ ಎಂತು ಶಾಸಕರಂತ ನಾ ಇವತ್ತು ಯಾಕಂದ್ರೆ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಷ್ಟು ಕೋಟಿ ಕೋಟಿ ಲೆಕ್ಕ ಇಲ್ಲದ ಇಷ್ಟ ಇದೇ ಇಷ್ಟು ಕೆಲಸ ಮಾಡಿದ್ರಂತಾರೆ ಕೋಟಿ ಕೋಟಿ ಕೆಲಸಗಳನ್ನ ತಂದು ಸರ್ಕಾರದಿಂದ ಮಾಡ್ತಾ ಇದ್ದಾರೆ ಇವತ್ತಿಗೂ ಅವ್ರ ಕೆಲಸ ನಿಂತಿಲ್ಲ ಇವತ್ತಿಗೂ ಕೆಲಸನ ಮಾಡ್ತಾ ಇದ್ದಾರೆ ಅವರು ಸುಮ್ಮನೆ ಕೂತಿಲ್ಲ ಅಂತ ಒಂದು ವ್ಯಕ್ತಿನ ನಾವು ಹುಡುಕುವಂತವ್ರು ಸಿಗಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಯಾಕಂದ್ರೆ ನಾವ್ ಎಷ್ಟು ಹೇಳಿದ್ರು ಅಷ್ಟೇ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅವರು ಈ ಇಳಕಲ್ ನಗರದ ಒಂದು ಪೂರ್ಣ ಚಂದ್ರ ಇಳಕಲ್ಲಿಗೆ ಒಬ್ಬ ಪೂರ್ಣ ಚಂದ್ರ ಅಂತ ನಾನು ಹೇಳ್ತೀನಿ ಅವ್ರಿಗೆ ಯಾಕಂದ್ರೆ ಹಂಗದಾರ ಅವ್ರು ವಿಷಯದೊಳಗೆ ಹಂಗದಾರ ಯಾರನ್ನು ಅವ್ರು ಮನಸ್ತವ ಮಾಡೋದಿಲ್ಲ ಒಂದು ಅವ್ರು ಯಾವ್ರನ್ನು ನೀ ಹೋಗು ಅನ್ನಿಲ್ಲ ಅಂತ ಒಳ್ಳೆ ಮನುಷ್ಯ ಇವತ್ತು ನಮ್ಮ ಇಳಕಲ್ ನಗರದಾಗ ಹಮೇಶ ಇರ್ಬೇಕು ಅದಕ್ಕಾಗಿ ಸರ್ಕಾರ ಅವ್ರನ್ನ ಗಮನಿಸಿ ಅವ್ರು ವೀಣಾ ಕಾಶಪ್ಪನವರು ವೀಣಾ ಕಾಶಪ್ಪನವರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಾಗ ಸಾಕಷ್ಟು ಮಹಿಳೆಯರ ಬಗ್ಗೆ ಇಡೀ ಬಾಗಲಕೋಟಿ ಅಲ್ಲೇ ಮಹಿಳೆಯರ ಹತ್ರ ಅವ್ರು ಕಣ್ಣೀರು ಒರೆಸಂತ ವ್ಯಕ್ತಿ ವಿಜಯಾನಂದ ಕಾಶಪ್ಪನವರು ಕಣ್ಣೀರು ಒರೆಸಂತ ವ್ಯಕ್ತಿ ಎಸ್ ಆರ್ ಕಾಶಪ್ಪನವರು ಬಡವರ ಕಣ್ಣೀರು ಒರೆಸಂತ ವ್ಯಕ್ತಿ ಅವ್ರು ಮಧ್ಯಾಹ್ನ ಬಡವರ ಕಣ್ಣೀರು ಒರೆಸುವಂತ ವ್ಯಕ್ತಿ ಮಧ್ಯಾಹ್ನ ಅವರು ಮಧ್ಯಾಹ್ನಕ್ಕೆ ನೀವು ವಿಚಾರ ಮಾಡಿ ಒಂದು ಸರ್ಕಾರ ವಿಚಾರ ಮಾಡಿ ಇಂಥ ಒಬ್ಬ ದೀನರಿಗೆ ಇಂಥವ್ರಿಗೆ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ನ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಇವತ್ತ ಇಳಕಲ್ ಮುಂದಷ್ಟೇ ಮಾಡ್ಯಾರ ಬಾಗಲಕೋಟೆ ಜಿಲ್ಲೆ ಒಳಗೆ ಅವ್ರು ಎಂಟಿ ಮಾಡ್ಯಾರ ಆದ್ರೆ ಈಗ ಅವ್ರು ಏನ್ ಮಾಡ್ತಾರಂದ್ರೆ ಈಗ ರಾಜ್ಯದಲ್ಲಿ ಅವ್ರು ಕ್ಯಾಬಿನೆಟ್ ಮಿನಿಸ್ಟರ್ ಆದ ಇಡೀ ರಾಜ್ಯದಲ್ಲಿ ಬಡವರು ಅವ್ರಿಂದ ಉದ್ದಾರ ಆಗ್ತಾರೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಎಷ್ಟೋ ಸಮಸ್ಯೆಗಳದಾವು ಎಷ್ಟೋ ಯುವಕರಾದ ಯಾರೋ ಇದಾಗ ಮಾಡ್ತಾ ಇಲ್ಲ ನಮ್ಗೆ ನಮ್ಮ ರಾಜ್ಯದಲ್ಲಿ ಎಲ್ಲ ಕೊಳಗೇರಿಗಳದಾವು ಕೊಳಗೇರಿ ನಿವಾಸಿಗಳಿಗೆ ಯಾರೋ ಅಷ್ಟೊಂದು ಧಕ್ಕಾರ ಮಾಡ್ತಾ ಇಲ್ಲ ದೀನ ದಲಿತರಿಗೆ ಧಕ್ಕಾರ ಮಾಡ್ತಾ ಇದ್ದಿಲ್ಲ ಇವತ್ತು ಇವ್ರು ಕ್ಯಾಬಿನೆಟ್ ಮಿನಿಸ್ಟರ್ ಕೊಟ್ಟ ಪ್ರತಿ ಒಂದು ಅವ್ರ ಅವ್ರಿಂದ ಎಲ್ಲ ಹೇಳ ಓಡ್ಬಿಟ್ಟು ಆಗ್ತೀವಿ ಅಂತ ನಾವು ಇರೋದಕ್ಕೆ ಇವತ್ತು ಅವ್ರು ಕ್ಯಾಬಿನೆಟ್ ಮಿನಿಸ್ಟರ್ ಕೊಡ್ರಿ ಅಂತ ನಾವು ಇಲ್ಲ ಎಲ್ಲ ಸಂಘದವರು ಮತ್ತು ನಾವು ಕರ್ನಾಟಕ ನಿವಾಸಿಗಳ ಸಹಿತ ಸಂಘಟನೆಯವರು ಮಹಿಳಾ ಸಂಘಟನೆಯವರು ಇವತ್ತು ಬಂದು ನಾವು ಹಂಗಿಸ್ತಾ ಇದ್ದೀವಿ ಇವತ್ತ ಅವ್ರಿಗೆ ನೀವು ಕ್ಯಾಬಿನೆಟ್ ಮಿನಿಸ್ಟರ್ ಕೊಟ್ರೆ ನಿಜವಾಗ್ಲೂ ಹೇಳ್ತೀನಿ ನಾನು ಅವರು ಒಳ್ಳೆ ಒಂದು ಕಾರ್ಯಕ್ರಮ ಹಾಕೊಂಡು ಬಡವರು ಉದ್ಧಾರ ಮಾಡುವಂತ ವ್ಯಕ್ತಿ ಅವ್ರಿಗೆ ಕೊಡ್ರಿ ಅಂತ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಜೊತೆಗೆ ಇವತ್ತು ಸಂಗೀತಾ ಅವರು ಮಂಜುಳಾ ಅವರು ಮತ್ತು ಮದೀನಾ ಅವರು ಜೊತೆಗೆ ನಾನು ರಜಪೂತ್ ಸುಮಿತ್ ರಾಜಪೂತ್ ಎಲ್ಲರೂ ಇವತ್ತು ಆಗ್ರಹಿಸ್ತಾ ಇದ್ದೀವಿ ಅದಕ್ಕೆ ತಾವೆಲ್ಲ ಮಹಿಳೆಯರೇ ಆಗ್ರಹ ಕೇಳ್ರಿ ಯಾಕೆ ಅಂದ್ರೆ ಮಹಿಳೆಯರೇ ಇವತ್ತು ಅವ್ರು ಏನ್ ಕೆಲಸ ಮಾಡ್ಯಾರ ಅನ್ನೋದು ಮಹಿಳೆಯರಿಗೆ ಗೊತ್ತಾಗುತ್ತೆ ಇವತ್ತೆಲ್ಲರೂ ಆರಾಮಾಗ್ಯದಾರ ಇವತ್ತ ಎಲ್ಲಾ ಅವ್ರು ಕೊಟ್ಟಿದ್ದಕ್ಕೆ ನಾವು ಆರಾಮಾಗಿದ್ದೀವಿ ಅವರು ಇಡೀ ರಾಜ್ಯದೊಳಗೂ ಒಳ್ಳೇದು ಮಾಡ್ತಾರ ಅಂತ ನಾವು ನೆಂಬಿ ಇವತ್ತು ಅವ್ರು ಕ್ಯಾಬಿನೆಟ್ ಮಿನಿಸ್ಟರ್ ಕೊಡೋದಕ್ಕೆ ನಮ್ಮ ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸಹಿತ ಸಂಘಟನೆಯ ಪರವಾಗಿ ಹಾಗೂ ನಮ್ಮ ವಿವಿಧ ಸಂಘಟನೆಯ ಪರವಾಗಿ ನಾವು ಅರ್ಥ ಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದೆರಡು ಮಾಡ್ಕೊಂಡ್ರೆ ಸಕಲ ವಿಸ್ತಾರದಲ್ಲಿ
ನೀಡಿರುವ ವಿಶ್ವತು ಚಕ್ಸು ನೀಡಿರುವ ವಿಶ್ವತು ಬಾಂಬು ನೀಡಿರುವ ವಿಶ್ವತೋ ಪಾದ ನೀಡಿರುವ ವಿಶ್ವತೋ ಮುಖ ನೀಡಿರುವ ಕೂಡಲ ಸಂಗಮ ದೇವ ವಿಜಯ ಮಾತ ಪದವರನ್ನು ಮತ್ತು ವಿಪಾಕ್ಷಗಳನ್ನು ಮಾನ ತಾಯಿಯನ್ನು ಸದಾ ಹೃದಯವಾಗಿ ಭಕ್ತಿಯಿಂದ ಸ್ಮರಿಸುತ್ತಾ ನಾವು ಇವತ್ತು ವಿಚಾರ ಏನು ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೊಂದಿಗೆ ಒಂದು ಮನವಿ ಏನು ಅಂತಂದ್ರೆ ನಮ್ಮ ಶಾಸಕರಾದಂತಹ ವಿಶಾಲಂದ ಅಶೋಕ್ ಸಾಹೇಬ್ ಅವರು ಒಂದು ಹುಣಕುಂದು ಮತ್ತು ಇಳ್ಕಲ್ ಶಾಸಕರು ಅಂತ ಅನ್ಕೊಳ್ಳೋಂಗಿಲ್ಲ ನಾವು ಈ ಎಲ್ಲ ಜನತೆಗೆ ಒಂದು ಸಾರಥಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಆ ಸಾರಥಿ ಯಾವ ರೀತಿ ತನ್ನ ಕರ್ತವ್ಯವನ್ನ ಮಾಡುತ್ತೋ ಆ ಒಂದು ಕರ್ತವ್ಯ ನಿಷ್ಠೆಯಿಂದ ಈ ಒಂದು ಹುಣಕುಂದ ತಾಲೂಕಿಗೆ ಮಾಡ್ತಾ ಬರಕತ್ತಾರ. ನಾವು ಸೇರ್ಕೊಂಡಿದ್ದು ಮೊದಲೇನ ನಮ್ಗೆ ಯಾವ ವಿಚಾರಗಳು ಗೊತ್ತಿದ್ರು ಕೂಡ ನಿಮ್ಮಲ್ಲಿ ಆಗ್ತಿರ್ಲಿಲ್ಲ. ಈ ಎರಡು ವರ್ಷದಿಂದ ಸಾಹೇಬ್ ನೀವು ಶಾಸಕರ ಆಗೋಕ್ಕಿಂತ ಮುಂಚೆನೆ ನಾವಲ್ಲಿ ಜಾಯ್ನ್ ಆಗಿದ್ದು ಅವಾಗ ಶಾಸಕರಿಗೆ ಅಷ್ಟು ಇದ್ದವ್ರಿಗೆ ಪ್ರೆಸೆಂಟ್ ಆಗಿ ಇರೋರಿಗೆ ಜನ ಅಷ್ಟು ಬೆಂಬಲ ಕೊಡ್ತಿದ್ರು ಅಲ್ಲಿ ಹೋಗ್ತಿದ್ರು ಮತ್ತೆ ಕೆಲಸ ಕೊಡ್ತಿದ್ರು ಇಲ್ಲ ಗೊತ್ತಿಲ್ಲ. ಅವ್ರಿಗಿಂತಲೂ ಇವ್ರು ಮಾಜಿ ಶಾಸಕರು ಆಗಿದ್ರು ಕೂಡ ಅವರಲ್ಲಿ ಜನ ಜನಗಳು ಜಾಸ್ತಿ ಇರ್ತಿದ್ರು. ಯಾಕಂದ್ರೆ ಸಾಹೇಬರು ಎಲ್ಲಾ ರೀತಿ ಬಡವರಿಗೆ ಕೆಲಸ ಮಾಡಿಕೊಡ್ತಾರ ಅನ್ನುವಂತ ಉದ್ದೇಶ ಇಟ್ಕೊಂಡು ಜನ ಅಲ್ಲಿ ಬರ್ತಿದ್ರು. ಶಾಸಕರೇ ಇರ್ಲಿಲ್ಲ ಅವಾಗಲೇ ಅಷ್ಟು ಕೆಲಸ ಮಾಡ್ಯಾರ. ಶಾಸಕರ ಆದ್ಮೇಲೆ ಮತ್ತೆ ಹೆಚ್ಚಿನ ಕೆಲಸ ಆಗೈತಿ ಅಂತ ನಾವು ಜನಾನೇ ಹೇಳ್ತಾರ. ನಮ್ಗೆಲ್ಲಾ ರೀತಿ ಕೆಲಸ ಕಾರ್ಯಗಳು ನಮ್ಗ ನಡೆಸ್ಕೊಟ್ಟಾರ ಮಾಡ್ಯಾರ ಅಂತ ಹೇಳಿ ಅವ್ರು ಆ ಒಂದು ಸಾರಥಿ ಅನ್ನೋ ಒಂದ ಶಬ್ದಕ್ಕೆ ಸರಿಯಾದಂತ ರೀತಿಯಲ್ಲಿ ಜನರಿಗೆ ಬೆಂಬಲವನ್ನು ಕೊಟ್ಟು ಬೇಕಾದಂತ ಅವ್ರಿಗೆ ಏನೇ ಬೇಕೆಲ್ಲ ಅವಶ್ಯಕತೆಗಳನ್ನ ಪೂರೈಸಕತ್ತಾರ. ಇದುವರೆಗೂ ಪೂರೈಸಕತ್ತಾರ ಶಾಸಕರ ಆಗುತ್ತಿನ ಮುಂಚೆನೂ ಪೂರೈಸ್ಯಾರ ಇನ್ನೂ ಪೂರೈಸಕತ್ತಾರ. ನಮ್ಮ ಮತ್ತೊಮ್ಮೆ ಮುಂದೊಮ್ಮೆ ನಿಮ್ಗೆ ಪದೇ ಪದೇ ಹೇಳೋದು ಅಂತಂದ್ರೆ ಅವ್ರಿಗೆ ಸಚಿವ ಸ್ಥಾನ ಬೇಕು ಅದು ಕೊಟ್ಟು ಆಮೇಲೆ ವಾಪಸ್ ತಗೊಂಡ್ರಿ. ನಾವು ಬಹಳ ಖುಷಿಯಾಗಿತ್ತು ಅಯ್ಯೋ ನಮ್ಮ ಸಾಹೇಬ್ಗೆ ಸಚಿವ ಸ್ಥಾನ ಕೊಟ್ಟು ಅಂತ ಹೇಳಿ ಬಹಳ ಖುಷಿಯಾಗಿತ್ತು ನಮಗೆ. ಆಮೇಲೆ ಮತ್ತೆ ವಾಪಸ್ ಇಟ್ಟಲ್ಲ ಯಾಕಂತ ಗೊತ್ತಾಗ್ಲಿಲ್ಲ. ಆ ಸ್ಥಾನದವ್ರು ಇದ್ಕೊಂಡು ಅವ್ರು ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರ ಅನ್ನುವಂಥದ್ದು ಜನರಿಗೆಲ್ಲ ನಂಬಿಕೆ ಇದೆ. ಆ ಒಂದು ಈಗ ಮನುಷ್ಯರಿಗೆ ಏನಂತ ಭಗವಂತ ದೇವರಿಗೆ ಭಗವಂತ ಏನಾದ್ರೂ ಕೊಡ್ಬೇಕು ಅಂತಂದ್ರೆ ಎಲ್ಲಾರ್ಗು ಹಂಚುವಂತ ವ್ಯಕ್ತಿಗೆ ಕೊಡ್ತಾನೆ ಏನಾದ್ರೂ ಕೊಡ್ಬೇಕು ಅಂತಂದ್ರೆ. ಯಾಕಂದ್ರೆ ಆ ಮನುಷ್ಯ ಎಲ್ಲಾರ್ಗು ಹಂಚ್ತಾನ ಅಂತ ನಂಬಿಕೆ ನಾವು ಯಾವ್ದಾದ್ರು ಒಂದು ವಸ್ತುನ ಇನ್ನೊಬ್ರಿಗೆ ಕೊಡ್ಬೇಕಾಗಿರ್ತೈತಿ ಒಬ್ರು ಮುಖಾಂತರ ಕೊಟ್ಟು ಕಳಿಸ್ಬೇಕಾಗಿರ್ತೈತಿ ಅವ್ರು ಅಲ್ಲಿ ಹೋಗಿ ಅವ್ರನ್ನ ಮುಟ್ಟಿಸ್ತಾರ ಅಂತ ಅನ್ನೋ ನಂಬಿಕೆ ಇದ್ರೆ ಮಾತ್ರ ನಾವು ಕೊಡ್ತೀವಿ. ನಂಬಿಕೆ ಇರ್ಲಿಲ್ಲ ಅಂದ್ರೆ ಕೊಡಂಗಿಲ್ಲ. ಹಂಗ ಭಗವಂತ ಹಂಚುವಂತ ವ್ಯಕ್ತಿಗೇನೆ ಕೊಡ್ತಾರ ವಿನಃ ಆ ಹಂಚಲಾರ್ದಂತ ವ್ಯಕ್ತಿಗೆ ಕೊಡಂಗಿಲ್ಲ. ಈಗ ಅವ್ರು ಆ ಸ್ಥಾನದ ಬಂದು ಕೂತಾರ ಅದಾರ ಅಂತಂದ್ರೆ ಅವ್ರು ಎಲ್ರಿಗೂ ಸರಿ ಸಮಾನವಾಗಿ ತಮ್ಮ ಒಂದು ಸಮಾಜವನ್ನು ಕಟ್ಟುವಂತ ನಿಟ್ಟಿನೊಳಗೆ ಕೆಲಸ ಮಾಡಕತ್ತಾರ. ಅವ್ರು ಎಲ್ರಿಗೂ ಸರಿ ಸಮಾನವಾಗಿ ಹಂಚ್ತಾರ ಅನ್ನುವಂತ ಒಂದು ಇಚ್ಛಾ ಮನೋಭಾವನೆ ಇರುವುದರಿಂದ ಭಗವಂತ ಅವ್ರಿಗೆ ಈ ಒಂದು ಅವಕಾಶವನ್ನು ಕೊಟ್ಟಾರ. ಆ ಅವಕಾಶವನ್ನು ಒಳ್ಳೆ ರೀತಿಯಿಂದ ಯೂಸ್ ಮಾಡ್ಕೊಳಕತ್ತಾರ. ಅವರು ಆ ಬಡವರಿಗೆ ಏನೈತಲ್ಲ ಬಡತನ ಅನ್ನುವಂಥದ್ದು ನಿರ್ಮೂಲನೆ ಆಗ್ಬೇಕು ಎಲ್ಲರೂ ಸರಿ ಸಮಾನವಾಗಿ ಬದುಕಬೇಕು ಅನ್ನುವಂತ ಉದ್ದೇಶನೇ ಸಾಹೇಬರಿರುವಾಗ ಆ ಒಂದು ಅವಕಾಶವನ್ನು ಕೊಟ್ಟರೆ ಎಲ್ಲರೂ ಆರಾಮದಾಯಕವಾಗಿ ನೆಮ್ಮದಿಯಿಂದ ಬದುಕ್ತಾರ ಅನ್ನುವಂಥ ನಮ್ಗೆಲ್ಲರ ಎಲ್ಲ ಸಂಘಟನೆಗಳ ಎಲ್ಲ ಮಹಿಳೆಯರ ಉದ್ದೇಶ ಐತಿ. ಅವ್ರಿಗೆ ಕೊಟ್ಟರೆ ನಮ್ಗೆಲ್ಲ ಬಹಳ ಖುಷಿ ಆಗ್ತೈತಿ. ಇನ್ನು ಹೆಚ್ಚು ಹೆಚ್ಚು ಕೆಲಸ ಕಾರ್ಯಗಳನ್ನ ಅವ್ರು ಮಾಡ್ತಾರ. ಅವ್ರ ಅವಧಿ ಒಳಗನ ಈಗ ಎಲ್ರಿಗೂ ಏನೋ ಸಿಕ್ಕೈತಿ ಒಂದು ಶಾಸಕರ ಆಗ್ಯಾರ ಅಂತಂದ್ರೆ ಎಂಡಿಂಗ್ ಎಂಡಿಂಗ್ ಮಾಡ್ತಾರೆ. ಯಾವ ಇಲೆಕ್ಷನ್ ಸಮೀಪ ಬರುವಾಗ ಕೆಲವೊಂದು ಕೆಲಸಗಳನ್ನು ಮಾಡ್ತಾರೆ. ಯಾಕ ಇಲೆಕ್ಷನ್ ಐತಿ ನಾವು ವೋಟ್ ಬರ್ಬೇಕು ನಮ್ಗೆ ಅನ್ನುವಂತ ಉದ್ದೇಶಕ್ಕೆ ಅವರಿಲ್ಲ ತಮ್ಮ ಸ್ಥಾನವನ್ನ ತೆಗೆದುಕೊಂಡಾಗಿನಿಂದ ಅದು ಮೊದಲೇ ಮಾಡ್ಕೊಂಡಾಗ ಅದು ಆದ್ಮೇಲೆ ಅಂತೂ ಕಂಟಿನ್ಯೂ ಮಾಡ್ಕೊಂಡ್ತಾನೆ ಬರತ್ತಾರೆ ಎಲ್ಲ ಕೆಲಸ ಕಾರ್ಯಗಳನ್ನ. ಅದು ಜನರದ್ದು ಗಮನಕ್ಕೈತಿ ಅದನ್ನ ಅನುಭವಿಸಿದ್ದಾರೆ ಕೂಡ ಜನರು. ಹಾಗಾಗಿ ಇದಕ್ಕೆ ಇವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಟ್ಟರೆ ಯೋಗ್ಯ ಐತಿ ಅದು ಫಲಕಾರಿ ಐತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆ ಒಂದು ಸಚಿವ ಸ್ಥಾನವನ್ನು ಮತ್ತೆ ಮತ್ತೆ ಹೇಳ್ತೀವಿ ಅವ್ರಿಗೆ ಕೊಡ್ರಿ. ಅದನ್ನ ನಾವೆಲ್ಲರೂ ಅವ್ರಿಗೆ ಕೊಟ್ಟರೆ ನಾವೆಲ್ಲ ಸಚಿವರು ಆದಂಗ ನಾವೆಲ್ಲ ಜನ ಸಾಮಾನ್ಯ ಕೂಡ ಸಚಿವರಾದಂಗ ಅನ್ನುವಂಥ ಒಂದು ವಿಷಯವನ್ನು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ. ಮತ್ತೊಂದು ಶರಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.